ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತು ಬುಧವಾರ, 1:30 ಆಗ್ತಾ ಇದೆ ಟೈಮ್. ಈಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿರೋದ್ರಿಂದ ಮಧ್ಯಾಹ್ನದ ಅಡುಗೆ ತಯಾರಿ ಅಂತೂ ಇದ್ದೇ ಇರುತ್ತೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು. ಯಾಕಂದರೆ ಇವತ್ತಿನ ಸ್ಪೆಷಲ್ ಏನಂದರೆ ಬಾಳೆ ದಿಂಡು ಹಾಕಿ ಪಲ್ಯ ಮಾಡಿ ಬಸ್ಸಾರು ಮಾಡ್ತಾ ಇದ್ದೀನಿ. ಸೊ ಮಂಡ್ಯ ಸ್ಪೆಷಲ್ ಬಸ್ಸಾರು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ಒಂದು ವಿಡಿಯೋನ ನೋಡಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಈಗ ಸಾಂಬಾರ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಬಾಳೆದಿಂಡೆಲ್ಲ ಹೇಗೆ ಕಟ್ ಮಾಡ್ಕೊಂಡೆ ಅದರ ಒಂದು ವಿಡಿಯೋ ಹಾಕಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಸಾಂಬಾರ್ ಆ್ಯಂಡ್ ಸಾಂಬಾರೆಲ್ಲನೂ ಯಾವ ರೀತಿ ಪ್ರಿಪೇರ್ ಮಾಡ್ತೀನಿ ಅದೆಲ್ಲ ನೋಡ್ಕೊಂಡು ಬನ್ನಿ. ಮೊದಲಿಗೆ ಇಲ್ಲಿ ಬಾಳೆದಿಂಡಲ್ಲಿರುವ ಲೇಯರ್ಗಳನ್ನ ತಗೋಬೇಕಾಗುತ್ತೆ. ಈ ರೀತಿ ಒಂದೊಂದೇ ಲೇಯರ್ನ ಬಿಡಿಸ್ತಾ ಇದ್ದರೆ ಕೊನೆಯಲ್ಲಿ ನಮಗೆ ದಿಂಡು ಸಿಗುತ್ತೆ. ಈಗ ಈ ದಿಂಡನ್ನು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಅರ್ಥ ಇರಲಿ ಚಾಕು, ಇದು ಸ್ವಲ್ಪ ಕಷ್ಟನೇ ಕಟ್ ಮಾಡೋದಕ್ಕೆ. ಹಾಗೆಯೇ ಮಧ್ಯ ಮಧ್ಯ ಈ ರೀತಿ ನಾರಿನ ಥರ ಬರ್ತಾ ಇರುತ್ತೆ, ಸ್ವಲ್ಪ ಅಂಟಂಗೆ ಇರುತ್ತೆ ಸ್ವಲ್ಪ ಸ್ವಲ್ಪ. ಸೊ ಅದನ್ನೆಲ್ಲ ಅಲ್ಲಲ್ಲೇ ಬಿಡಿಸ್ಕೊಂಡ್ಬಿಡಿ ಕಟ್ ಮಾಡುವಾಗಲೇ. ಅದನ್ನ ಕಟ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ, ಅದರೊಳಗಡೆ ಹಾಕ್ತಾ ಇದ್ದೀನಿ. ಆನಂತರ ಇದನ್ನ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಬೇಕಾಗತ್ತೆ. ಇದನ್ನು ಕಟ್ ಮಾಡೋದು ಸ್ವಲ್ಪ ಕಷ್ಟನೇ ಅಂತ ಹೇಳ್ಬೋದು, ಬಟ್ ಇದರಲ್ಲಿ ಆರೋಗ್ಯದ ಗುಣಗಳು ತುಂಬಾ ಇದೆ. ಮೊದಲು ಕಟ್ ಮಾಡುವಾಗಲೇ ನಾರುಗಳನ್ನ ತೆಗೆದುಬಿಟ್ರೆ ಈ ರೀತಿ ಈಸಿಯಾಗಿ ಕಟ್ ಮಾಡ್ಬೋದು. ನೀವೇನಾದರೂ ನಾರನ್ನ ತೆಗೀಲಿಲ್ಲ ಅಂದರೆ ನೀವು ತಿನ್ನಬೇಕಾದ್ರೆಲ್ಲ ಅದು ಬಾಯಿಗೆ ಸಿಗುತ್ತೆ. ಸೊ ಹಾಗಾಗಿ ಮೊದಲೇ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಆನಂತರ ಈ ರೀತಿ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಮತ್ತೆ ನೀರೊಳಗಡೆ ಹಾಕಿಡಿ. ಇದು ಸ್ವಲ್ಪ ಕಟ್ ಮಾಡಿದ ಮೇಲೆ ಕಪ್ಪಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಆನಂತರ ಇಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 1-2 ಕಪ್ನಷ್ಟು ಹುರುಳಿ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ನಷ್ಟು ತಗಣಿ ಕಾಳನ್ನು ಹಾಕ್ತಾ ಇದ್ದೀನಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಬಾಳೆದಿಂಡಿನ ಪೀಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದು ಮುಳುಗುವಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದು ಜಸ್ಟ್ 1-2 ವಿಸಲ್ ಆದರೆ ಸಾಕಾಗತ್ತೆ. ಆನಂತರ ಇದಕ್ಕೆ ಉಪ್ಪನ್ನು ಕೂಡ ಸೇರಿಸಿ ಮುಚ್ಚಳ ಮುಚ್ಚಿ 1-2 ವಿಸಲ್ ತಗೊಂಡ್ರೆ ಬಾಳೆದಿಂಡು ಬೇಯುತ್ತೆ. ಹಾಗೆ ಇಲ್ಲಿ ಬಸ್ಸಾರು ಮಾಡೋದಕ್ಕೆ ಅಂತ ನಾನು ವಿಡಿಯೋ ಶೂಟ್ ಮಾಡಿದೆ, ಬಟ್ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಕ್ಯಾಮ್ರಾ ಆನೇ ಆಗಿಲ್ಲ. ಸೊ ಹಾಗಾಗಿ ಇಷ್ಟು ಆಗಿ ಸ್ಟಾಪ್ ಆಗಿಬಿಟ್ಟಿದೆ. ಬಸ್ಸಾರು ವಿಡಿಯೋನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಪಲ್ಯವನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಸೇರಿಸಿದ್ದೀನಿ, ಜೊತೆಗೆ ಹಸಿ ಮೆಣಸಿನಕಾಯಿನ ಹಾಕಿದ್ದೀನಿ. ಇದು ಖಾರ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ, ಬೇಕಿದ್ರೆ 1 ಮೆಣಸಿನಕಾಯಿ ಕೂಡ ಹಾಕಬಹುದು. ಆನಂತರ ಇದಕ್ಕೆ ಕಟ್ ಮಾಡಿಟ್ಟಿರುವ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಗಾಗೋವರೆಗೆ ಹುರ್ಕೊಬೇಕು. ಈಗ ಸ್ವಲ್ಪನೇ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ. ಈಗ ಮಾಡೋದ್ರಿಂದ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ. ಹಾಗೆಯೇ ಮೊದಲೇ ನಾವು ಕಾಳು ಹಾಗೆಯೇ ಬಾಳೆದಿಂಡು ಬೇಯಿಸೋದಕ್ಕೆ ಉಪ್ಪನ್ನು ಹಾಕಿದ್ವಿ. ಸೊ ನೋಡಿಕೊಂಡು ಸ್ವಲ್ಪನೇ ಹಾಕೋಬೇಕು. ಆ್ಯಂಡ್ ಸಾಂಬಾರಿಗೆ ನೀರನ್ನ ಏನು ಬಸ್ತಾ ಹಾಕ್ತೀವಿ ಅವಾಗಲೂ ಕೂಡ ಸಾರಿಗೆ ಕಮ್ಮಿನೇ ಹಾಕೋಬೇಕು ಉಪ್ಪನ್ನ. ನೋಡಿಕೊಂಡು ಟೇಸ್ಟ್ ನೋಡಿ ಆಮೇಲೆ ಹಾಕ್ಕೊಳ್ಳಿ. ಈಗ ನಾನು ಏನು ನಾವು ಹುರುಳಿ ಹಾಗೆಯೇ ತಗಣಿನ ಬೇಯಿಸಿದ್ವಿ ಅದನ್ನ ಒಂದು ಜಾಲರಿಲಿ ಹಾಕಿ ಎಲ್ಲ ಸೋರೋ ಥರ ಹಾಕಿಟ್ಟಿದ್ದೆ. ಈಗ ಅದನ್ನು ಬಾಂಡ್ಲಿಗೆ ಹಾಕ್ಕೊಂಡು ನೀರೆಲ್ಲ ಡ್ರೈ ಆಗೋ ಥರ ಹುರ್ಕೋಬೇಕು. ನೀರಿನಂಶ ಏನಿರುತ್ತೆ ಅದೆಲ್ಲ ಡ್ರೈ ಆಗಬೇಕು. ಆನಂತರ ಇದಕ್ಕೆ ತೆಂಗಿನಕಾಯಿ ತುರಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿದ್ರೆ ಬಾಳೆದಿಂಡಿನ ಪಲ್ಯ ರೆಡಿ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಈಗ ಜಸ್ಟ್ ಊಟ ಆಯಿತು. ಟೈಮ್ ಬಂದು ಅಲ್ಲೇ 3:30 ಆಗ್ತಾ ಇದೆ. ಈಗ ಊಟ ಆಯಿತು ನಮಗೆ. ಸೌಂಡ್ ಮಾತ್ರಗಳು ಇಲ್ಲೇ ಉಳ್ಕೊಂಡಿನ ಆಟಾಡಿಕೊಂಡು. ಏನಂದರೆ ಬಸ್ಸಾರ್ದು ರೆಸಿಪಿಯೆಲ್ಲ ಶೂಟ್ ಮಾಡಿದ್ದೆ, ಅಂದರೆ ಏನೇನು ಐಟಮ್ಸ್ ಬೇಕು ಅಂತೆಲ್ಲ. ಬಟ್ ಒಗ್ಗರಣೆ ಹಾಕೋ ಟೈಮಲ್ಲಿ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಬಿಟ್ಟು ಅದನ್ನು ಆನೇ ಮಾಡಿದ ನನಗೆ ಆಮೇಲೆ ನೋಡಿದ್ರೆ ಅದು ಸೇವೆ ಆಗಿಲ್ಲ, ವೀಡಿಯೋ ಆಗೇ ಇಲ್ಲ ವೀಡಿಯೋ. ಸೊ ಬೇಜಾರಾಗೋದು ನೋಡಿಬಿಟ್ಟು. ಪಲ್ಯ ಶೂಟ್ ಮಾಡಿದೆ, ಪಲ್ಯ ಏನಾದರೂ ಮಾಡೋಣ ಅಂದ್ಬಿಟ್ಟು. ಸೊ ಅದು ವೀಡಿಯೋನೇ ಆಗಿಲ್ಲ. ಆ್ಯಂಡ್ ಬಸ್ಸಾರಲ್ಲಿ ವೆರೈಟೀಸ್ ಆಫ್ ಬಸ್ಸಾರು ಮಾಡ್ಬೋದು ನಮ್ಮ ಕಡೆ, ಅಂದರೆ ಇವಾಗ ಹುರುಳಿಕಾಳು ತಗಣಿ ಹಾಗೆಯೇ ಬಾಳೆದಿಂಡು ಹಾಕಿದ್ದೀನಿ, ಅದ್ರ ಬದಲು ಸೊಪ್ಪು, ಹುರುಳಿಕಾಳು, ಬೇಳೆ,
ಬೇಳೆ ಬೇರೆ ಬೇರೆ ಕಾಳುಗಳು ತರಕಾರಿ ಇದೆಲ್ಲ ಹಾಕಿ ಮಾಡ್ಬೋದು. ಆ ಥರ ಯಾವಾಗಾದರೂ ಮಾಡಿದಾಗ ಬಸ್ಸಾರು ರೆಸಿಪಿನ ತೋರಿಸ್ತೀನಿ. ಸೊ ಇವತ್ತು ಬಸ್ಸಾರು ರೆಸಿಪಿ ಇಲ್ಲ. ಫ್ರೆಂಡ್ಸ್, ನನಗೆ ಸಂಜೆ ಆಗ್ತಾ ಆಗ್ತಾ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಆನಂತರ ಇಲ್ಲಿ ಸ್ವಲ್ಪ ಟೊಮ್ಯಾಟೋಸು ಮತ್ತು ಇನ್ನೇನೋ ತರಕಾರಿಗಳೆಲ್ಲ ತೊಳಿಬೇಕಿತ್ತು, ಅದನ್ನೆಲ್ಲ ವಾಶ್ ಮಾಡ್ತಾ ಇದ್ದೆ. ಆನಂತರ ದೋಸೆ ಹಿಟ್ಟನ್ನೆಲ್ಲ ನೆನೆಸಿಟ್ಟಿದ್ದೆ ದೋಸೆ ಮಾಡೋದಕ್ಕೆ ಅಂತ. ಸೊ ಅದೆಲ್ಲ ರುಬ್ಬಿದೆಲ್ಲ ಆಯಿತು, ಬಟ್ ಯಾಕೋ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು, ಹಾಗಾಗಿ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತಿನ ವೀಡಿಯೋ ಇಷ್ಟೇ, ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡಿದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.